ದೇವೇಗೌಡರು ಆಕಸ್ಮಿಕವಾಗಿ ಪ್ರಧಾನಿ ಆದರು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವನ ಅಭ್ಯರ್ಥಿಯಿಂದ ಯಾರಾದರೂ ಬಿಂಬಿಸಿರಲಿಲ್ವಲ್ಲ, ಆಕಸ್ಮಿಕವಾಗಾದರೂ ಕಾಂಗ್ರೆಸ್ ಪಕ್ಷನೇ ಮಾಡಿ. ಕಾಂಗ್ರೆಸ್ ಪಕ್ಷ ಮಾಡಿದ್ದಲ್ಲ, ಅವತ್ತಿನ ಕಮ್ಯುನಿಸ್ಟ್ ಪಕ್ಷದ ಹರ್ಕಿಶನ್ ಸಿಂಗ್ ಸುರ್ಜಿತ್ ಮಾಡಿದ ಕೆಲಸ ಅದು. ಕಾವೇರಿ ರಾಜಕಾರಣ ಶುರು ಮಾಡಿದ್ದು ಕಾಂಗ್ರೆಸ್ ಅಂತ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಆಪತ್ತಿಸಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಕಾವೇರಿ ರಾಜಕಾರಣ ಇರಲಿಲ್ಲ, ಅಣ್ಣ ತಮ್ಮಂದ್ರಂಗೆ ಇದ್ವಿ. ಕಾವೇರಿ ಅದು ಅಧಿಕಾರಕ್ಕೆ ಬಂದ ತಕ್ಷಣ ಕಾಂಗ್ರೆಸ್ ಆಡತ್ತೀರಿ, ಸುಮ್ಮನೆ ಹಿಸ್ಟ್ರಿ ತಿಳ್ಕೊಳ್ಳದ ಏನೇನೋ ಮಾತಾಡ್ತಾರಪ್ಪ ಇವರು. ಬಿಜೆಪಿ ಬಂದ ತಕ್ಷಣ ಸುಮ್ಮಿತ್ತು ಕಾಂಗ್ರೆಸ್ ಅಂತ. ಯಾವಾಗ ಸ್ಟಾರ್ಟ್ ಆಗಿದ್ದಿದ್ದು ಕಾಂಗ್ರೆಸ್ ಗಲಾಟೆ? ಅಯ್ಯೋ ಸರಿ, ಕಾವೇರಿ ಗಲಾಟೆ. ನೇಹಾ ಕೊಲೆ ಮುಗಿಯೋದಕ್ಕೆ ಮೊದಲೇ ಹುಬ್ಬಳ್ಳಿಯಲ್ಲಿ ಹಿಂದೂ ಯುವತಿ ಪ್ರೀತಿಸಲಿಲ್ಲ ಅಂತ ಮುಸ್ಲಿಂ ಯುವಕ ಮತ್ತೆ ಹಲ್ಲೆ ಮಾಡಿದ್ರು. ಅಯ್ಯೋ, ಕೋತಿ ತಗೊಂಬಂದು ದೂರಿನ ಮೇಲೆ ಈಗ ಕೇಶವಾಪುರ ಪೊಲೀಸರು ಯಾರು ಆಫ್ತಾಪನವನ್ನು ಬಂಧಿಸಿದ್ದಾರೆ. ಇದು ಏನಾಗಿದೆ, ರೋಗ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇದನ್ನು ನಿಲ್ಲಿಸದೇ ಇದ್ರೆ ಹಾದಿ ಬೀದಿನಲ್ಲಿ ರಕ್ತದೋಕುಳಿಗೆ ದಾರಿ ಮಾಡ್ಕೊಡ್ತೀನಿ, ನೀವು ಲಿಂಗೆ ಮಾಡ್ಕೊಡು, ಒಬ್ರನ್ನೊಬ್ರು ಬಡದಾಡ್ಕೊಂಡು ಸಾಯ್ತಾರಲ್ಲ, ನೀವು ನಿಲ್ಲಿಸದೆ ಹೋದ್ರೆ ಎಲ್ಲರೂ. ಅಕ್ರಮವಾಗಿ ಗೌ ಸಾಗಿಸ್ತಿದ್ದ ಲಾರಿ ಮೇಲೆ ಕಲ್ಲು ತೋರಿದ್ರು ಅಂತ ಹಿಂದೂ ಪರ 7 ಕಾರ್ಯಕರ್ತರ ಮೇಲೆ ಬೆಳಗಾವಿ ಪೊಲೀಸರು ಬಂಧಿಸಿದಾರಂತೆ. ಅದನ್ನು ಫಾಸ್ಟ್ ಆಗಿ ಮಾಡ್ತಾರ, ಅದು ಫಾಸ್ಟ್ ತಕ್ಕಳಪ್ಪ ಅಂತ ಲಾರಿ ಇಲ್ಲಿ ಅಕ್ರಮವಾಗಿ ಯಾಕೆ ಹೋಗ್ತಿತ್ತು ಅಂತ ಕೇಳಲ್ಲ. ಬೆಂಗಳೂರು ಸೆಂಟ್ರಲ್ ಅಭ್ಯರ್ಥಿ ಮನ್ಸೂರ್ ಪರ ಶಿವಾಜಿನಗರದಲ್ಲಿ ಪ್ರಚಾರ ನಡೆಸಿದ ಜಮೀರು ಕುರಾನ್ನಲ್ಲಿ ಹಿಂದೂಸ್ತಾನ ಅಮರ ಇದೆ ಅಂತ ಹೇಳಿದ್ದಾರೆ. ಏ ಓ ಏನಪ್ಪ ಇವ್ರು, ಎಲ್ಲಿದೆಯಪ್ಪ ಕುರಾನ್ನಲ್ಲಿ? ಏ ನಾನು ತಿಳ್ಕೊಬೇಕಪ್ಪ ಒಂಚೂರು, ಮತ್ತೆ ಒಂಚೂರು ಕಾಪಿ ಇದ್ರೆ ಮಾರ್ಕ್ ಮಾಡಿ ಕಳಿಸ್ರಪ್ಪ ನೋಡೋಣ, ಓದ್ತೀನಿ ಅಟ್ ಲೀಸ್ಟು. ನನಗೆ ಗೊತ್ತಿರೋ ಪ್ರಕಾರ ಏನಿದ್ದಂಗಿಲ್ಲ ಅದು. ಹಾಂ, ಕುರಾನ್ನಲ್ಲಿ ಹಿಂದೂಸ್ತಾನ ಪರವಾಗಿಲ್ವೇ ನಿಮ್ಮ ಸಂಶೋಧನೆ ಇರ್ಬೋದು. ಚಿಕ್ಕಮಗಳೂರಲ್ಲಿ ಮಾಧುಸ್ವಾಮಿ ಕಾರ್ ಒಂದು ಆಟೋ ಡಿಕ್ಕಿ ಹೊಡೆದ್ಬಿಡ್ತಂತೆ. ಒನ್ ವೇಲಿ ಬಂದು ಡಿಕ್ಕಿ ಹೊಡೆದಿದೆ, ಅವ್ರಿಗೆ ಏನೂ ಆಗಿಲ್ಲ, ಪುಣ್ಯಕ್ಕೆ ಬಚಾವು. ಕಾರಿಂದ ಹೇಳು ಪಾಪ ಚಲಾಕಿ ಜಾಸ್ತಿ. ಇದೊಂದು ಸೀರಿಯಸ್ ಪ್ರಾಬ್ಲಮ್ ಹೆದ್ದಾರಿಗಳಲ್ಲಿ, ಬಾಯಿಗೆ ಬಂದಂಗೆ ಒನ್ ವೇಲಿ ಬಂದು ಬಿಡೋದು, ಆಮೇಲೆ ಕೂತಿದ್ರೆ ಅವ್ರ ಮೇಲೆ ತಿರುಗಿ ನಿಂತ್ಕೊಳ್ಳೋದು, ಇದೊಂದು ಸೀರಿಯಸ್ ಪ್ರಾಬ್ಲಮ್. ಅದು ನಮ್ಮದೇ ರೋಡು, ನಮ್ಗೆ ಇಷ್ಟ ಬಂದಂಗೆ ಬರ್ತೀವಿ ಅನ್ನೋ ಥರ. ಇವತ್ತು ಪದ್ಮ ಪ್ರಶಸ್ತಿ ಪ್ರದಾನೋತ್ಸವ ಸಮಾರಂಭ ರಾಷ್ಟ್ರಪತಿ ಭವನದಲ್ಲಿ ನಡೀತು. ರೋಹನ್ ಬೋಪಣ್ಣ ಸೇರಿ ಹಲವರಿಗೆ ನೀಡಲಾಯಿತು. ಕುರಿಹಟ್ಟಿಗೆ ಬಂದು 2 ಕುರಿ ಕೊಂದು ಚಿರತೆ ಹಟ್ಟಿನಲ್ಲಿ ನಿದ್ದೆ ಹೋಗಿತ್ತಂತೆ. ಆಮೇಲೆ ಅರಣ್ಯಾಧಿಕಾರಿಗಳಿಗೆ ಗೊತ್ತಾಯ್ತಂತೆ, ಅವ್ರು ಬೋರ್ಡ್ ಬ್ರಷ್ ಕೊಡ್ತೀವಿ ಓಡೋಟಾಯ್ತಂತೆ. ಪರವಾಗಿಲ್ಲ, ಚಿರತೆಗೂ ಬುದ್ಧಿ ಇದೆ.